नमस्कार फ्रेंड्स, नानो प्रतियो वीडियो नोड़ू सब्सक्राइब बटन क्ली पक्दले बेल आइकन क्ली आल सेलेक्टी। हाय फ्रेंड्स, नमस्कार, वेलकम टू वीबी ग्रूप कन्नड़ यूट्यूब चैनल। इवत्तिन वीडियोदल्लि नानु निमगे ओंदु सूपर आगिरुवंत बिजनेस ऐडिया बग्गे हेळ्ता इद्दीनि। ई बिजनेस नावु ओंदु टेस्टी बिजनेस अंताने हेळबहुदु। ई बिजनेस प्रोडक्ट न प्रति मनेगळल्लू कूड यूज माड्तारे। ई ओंदु बिजनेस गे तुंबाने डिमांड इदे, आद्रिंद नीवु ई बिजनेस न स्टार्ट माडिद्रे ओळ्ळे प्रॉफिट न काणबहुदु। आ ओंदु बिजनेस यावुदु अंद्रे टमेटो केचप बिजनेस। ई टमेटो केचप मत्तु टमेटो सास इवेरडर बग्गे जनरली तुंबाने कन्फ्यूजन इदे। ई टमेटो केचप मत्तु टमेटो सास एरडु वंदे अंत हेळबहुदु। एरडरल्लू बळसतक्कंत इंग्रेडियंट्स वंदे, आदरे माडुव विधान स्वल्प बेरे आगिरुत्ते अष्टे। ई टमेटो केचप तुंबा जनक्के इष्ट, अदरल्लू चिक्क मक्कळिगे टमेटो केचप अंद्रे तुंबाने इष्ट। ಇಷ್ಟೊಂದು ಬೇಡಿಕೆ ಇರತಕ್ಕಂತ ಟೊಮೆಟೊ ಕೆಚಪ್ ಬಿಸ್ನೆಸ್ ನ ಹೇಗೆ ಸ್ಟಾರ್ಟ್ ಮಾಡೋದು, ಇದಕ್ಕೆ ಯಾವೆಲ್ಲ ರಾ ಮಟೀರಿಯಲ್ಸ್ ಗಳು ಬೇಕಾಗುತ್ತೆ, ಇದಕ್ಕೆ ಯಾವ ಮಷಿನ್ ಗಳು ಬೇಕಾಗುತ್ತೆ, ಇದಕ್ಕೆ ಬಂಡವಾಳ ಎಷ್ಟು, ಪ್ರಾಫಿಟ್ ಎಷ್ಟು, ಇದೆಲ್ಲದರ ಸಂಪೂರ್ಣ ಮಾಹಿತಿ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ। ಅದಕ್ಕೂ ಮುಂಚೆ ನೀವು ಇನ್ನು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಎನೇಬಲ್ ಮಾಡ್ಕೊಳ್ಳಿ, ಮತ್ತೆ ತಪ್ಪದೆ ಈ ವಿಡಿಯೋನ ಎಲ್ಲಾ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ। ಮೊದಲನೇದಾಗಿ ಈ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ ಬೇಕಾಗುವಂತ ರಾ ಮಟೀರಿಯಲ್ಸ್ ಗಳು ಟೊಮೆಟೊ, ಉಪ್ಪು, ಸಕ್ಕರೆ, ಬೆಂಜೋಯಿಕ್ ಆಸಿಡ್, ಪ್ಯಾಕಿಂಗ್ ಕವರ್, ಮತ್ತೆ ಇಲ್ಲಿ ಬೆಳ್ಳುಳ್ಳಿ ಮತ್ತೆ ಈರುಳ್ಳಿ ಕೂಡ ನಮಗೆ ಇಲ್ಲಿ ಬೇಕಾಗುತ್ತೆ। ಇನ್ನು ಈ ಒಂದು ಬಿಸ್ನೆಸ್ ನ ಮಾಡೋದಕ್ಕೆ ಬೇಕಾಗುವಂತ ಮಷಿನ್ ಗಳು, ಮೊದಲನೇದಾಗಿ ನಮಗೆ ಇಲ್ಲಿ ಟೊಮೆಟೊ ಗ್ರೈಂಡಿಂಗ್ ಮಷಿನ್ ಬೇಕಾಗುತ್ತೆ, ಮತ್ತೆ ಪ್ಯಾಕಿಂಗ್ ಮಷಿನ್ ಕೂಡ ಬೇಕಾಗುತ್ತೆ। ಈ ಟೊಮೆಟೊ ಗ್ರೈಂಡಿಂಗ್ ಮಷಿನ್ 35,000 ದಿಂದ 1,00,000 ರೂಪಾಯಿ ವರೆಗೂ ಇರುತ್ತೆ। ನೀವು ಇದನ್ನ ತುಂಬಾ ಕಡಿಮೆ ಬಂಡವಾಳದಲ್ಲಿ ಮನೆಯಿಂದಲೇ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ 35,000 ರೂಪಾಯಿ ಮಷಿನ್ ಇಂದ ನೀವು ಸ್ಟಾರ್ಟ್ ಮಾಡಬಹುದು। ಅಥವಾ ನೀವು ಇನ್ನು ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ 1,00,000 ರೂಪಾಯಿ ಮಷಿನ್ ಕೂಡ ನೀವು ಇಲ್ಲಿ ಖರೀದಿಸಬಹುದು। ಇನ್ನು ಪ್ಯಾಕಿಂಗ್ ಮಷಿನ್, ಈ ಪ್ಯಾಕಿಂಗ್ ನ ಅಷ್ಟೇ, ನೀವು ಯಾವ ರೀತಿ ಪ್ಯಾಕ್ ಮಾಡಬೇಕು ಅನ್ನೋದನ್ನ ಮೊದಲೇ ಡಿಸೈಡ್ ಮಾಡ್ಕೊಳ್ಳಬೇಕಾಗುತ್ತೆ। ನೀವು ಪೌಚ್ ಗಳಲ್ಲಿ ಪ್ಯಾಕ್ ಮಾಡ್ತಿರೋ ಅಥವಾ ಬಾಟಲ್ ಗಳಲ್ಲಿ ಪ್ಯಾಕ್ ಮಾಡ್ತಿರೋ ಅಥವಾ ಸ್ಟ್ಯಾಂಡಿಂಗ್ ಪೌಚ್ ಗಳಲ್ಲಿ ಪ್ಯಾಕ್ ಮಾಡ್ತಿರೋ ಅನ್ನೋದನ್ನ ಡಿಸೈಡ್ ಮಾಡ್ಕೊಳ್ಳಬೇಕಾಗುತ್ತೆ। ನೀವು ಬಾಟಲ್ ಗಳಲ್ಲಿ ಪ್ಯಾಕಿಂಗ್ ಮಾಡಿದ್ರೆ ಒಂದು ಬಾಟಲ್ ನ ಕಾಸ್ಟ್ 12 ರಿಂದ 13 ರೂಪಾಯಿ ಆಗುತ್ತೆ। ಇದು ಸ್ವಲ್ಪ ಕಾಸ್ಟ್ಲಿ ಆಗೋದ್ರಿಂದ ನೀವು ಸ್ಟ್ಯಾಂಡಿಂಗ್ ಪೌಚ್ ಗಳನ್ನ ಯೂಸ್ ಮಾಡ್ಕೊಳ್ಳಬಹುದು। ಈ ಸ್ಟ್ಯಾಂಡಿಂಗ್ ಪೌಚ್ ಪ್ಯಾಕಿಂಗ್ ಮಷಿನ್ ಖರ್ಚು 1.5 ಲಕ್ಷದಿಂದ 5 ಲಕ್ಷ ರೂಪಾಯಿ ವರೆಗೂ ಆಗುತ್ತೆ। ಈ 1.5 ಲಕ್ಷ ರೂಪಾಯಿ ಮಷಿನ್ ನೀವು ಖರೀದಿಸಿದ್ರೆ ನಿಮಗೆ ಇಲ್ಲಿ ಲೇಬರ್ ಖರ್ಚು ಸ್ವಲ್ಪ ಬೀಳುತ್ತೆ। ಅದೇ ನೀವು 5 ಲಕ್ಷ ರೂಪಾಯಿ ಮಷಿನ್ ಖರೀದಿಸಿದ್ರೆ ಯಾವುದೇ ಲೇಬರ್ ಬೇಕಾಗಿಲ್ಲ, ಆಟೋಮ್ಯಾಟಿಕ್ ಆಗಿ ಇಲ್ಲಿ ಪ್ಯಾಕಿಂಗ್ ಆಗುತ್ತೆ। ನಿಮ್ಮ ಒಂದು ಬಂಡವಾಳ ಮತ್ತು ಮಾರ್ಕೆಟ್ ಗೆ ತಕ್ಕದಂತ ಒಂದು ಮಷಿನ್ ನೀವು ಇಲ್ಲಿ ಚೂಸ್ ಮಾಡ್ಕೊಂಡು ಪ್ಯಾಕಿಂಗ್ ನ ಮಾಡ್ಕೊಳ್ಳಬೇಕಾಗುತ್ತೆ। ಇನ್ನು ಮಾಡುವ ವಿಧಾನ, ಮೊದಲು ನೀವು ಹೋಲ್ಸೇಲ್ ದರದಲ್ಲಿ ಟೊಮೆಟೊಗಳನ್ನ ಖರೀದಿಸಬೇಕು। ಈ ಖರೀದಿಸಿರತಕ್ಕಂತ ಟೊಮೆಟೊಗಳನ್ನ ಕ್ಲೀನ್ ಮಾಡ್ಕೊಳ್ಳಬೇಕು। ನಂತರ ನೀವು ಇವುಗಳನ್ನ ಚಿಕ್ಕ ಚಿಕ್ಕ ಪೀಸ್ ಗಳಾಗಿ ಕಟ್ ಮಾಡ್ಕೊಳ್ಳಬೇಕು। ನಂತರ ನೀವು ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಕಾಯಿಸಿ ಇಟ್ಟು ಇದಕ್ಕೆ ಕಟ್ ಮಾಡಿರತಕ್ಕಂತ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಹಾಕಿ ಬೇಯಿಸ್ಕೊಬೇಕು। ಇದಕ್ಕೆ ಟೊಮೆಟೊನ ಕೂಡ ಹಾಕಿ ಬಾಯಿಲ್ ಮಾಡ್ಕೊಳ್ಳಬೇಕು। ಸರಿಯಾಗಿ ಬಾಯಿಲ್ ಆದ ನಂತರ ನಾವು ಇದನ್ನ ಗ್ರೈಂಡಿಂಗ್ ಮಷಿನ್ ಗೆ ಹಾಕೊಳ್ಳಬೇಕು। ಈ ಗ್ರೈಂಡಿಂಗ್ ಮಷಿನ್ ಅಲ್ಲಿ ಟೊಮೆಟೊ ರಸ ಮತ್ತೆ ಒಂದ ಕಡೆ ಮತ್ತು ಸಿಪ್ಪೆ ಬೇರೆ ಕಡೆ ಆಗುತ್ತೆ। ಈ ಟೊಮೆಟೊ ರಸನ ನಾವು ಮತ್ತೆ ಬಾಯಿಲ್ ಮಾಡೋದಕ್ಕೆ ಇಡಬೇಕು। ಇದಕ್ಕೆ ಒಂದು 20 ಕೆಜಿ ಅಷ್ಟು ಟೊಮೆಟೊ ರಸ ಇದ್ರೆ ಇದಕ್ಕೆ ಒಂದು 2 ಕೆಜಿ ಅಷ್ಟು ಸಕ್ಕರೆನ ನಾವು ಇಲ್ಲಿ ಆಡ್ ಮಾಡಬೇಕು। ಈ ಕುದಿತಿರಬೇಕಾದ್ರೆ ಇದರಲ್ಲಿ ಸ್ವಲ್ಪನು ನೀರಿನ ಅಂಶ ಇರದೇ ಇರೋ ಹಾಗೆ ನಾವು ಇದನ್ನ ರೆಡಿ ಮಾಡ್ಕೊಳ್ಳಬೇಕು। ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕಬೇಕು ಮತ್ತೆ ಚಿಲ್ಲಿ ಪೌಡರ್ ನ ಕೂಡ ಆಡ್ ಮಾಡ್ಕೊಳ್ಳಬೇಕು। ಟೊಮೆಟೊ ಕೆಚಪ್ ರೆಡಿ ಆದ ನಂತರ ನಾವು ಇದಕ್ಕೆ ಬೆಂಜೋಯಿಕ್ ಆಸಿಡ್ ನ ಕೂಡ ಹಾಕೊಳ್ಳಬೇಕು। ಟೊಮೆಟೊ ಕೆಚಪ್ ತುಂಬಾ ದಿನ ಕೆಡದೇ ಇರೋದಕ್ಕೆ ಪ್ರಿಸರ್ವೇಟಿವ್ ಗೋಸ್ಕರ ನಾವು ಇದನ್ನ ಆಡ್ ಮಾಡ್ಕೊಳ್ಳಬೇಕಾಗುತ್ತೆ। ಈ ರೀತಿ ಮಾಡೋದ್ರಿಂದ ನಮಗೆ ರೆಡಿ ಆಗುತ್ತೆ ಟೊಮೆಟೊ ಕೆಚಪ್। ನಂತರ ನಾವು ಇದನ್ನ ಪ್ಯಾಕಿಂಗ್ ಮಾಡಿ ಮಾರ್ಕೆಟಿಂಗ್ ಮಾಡ್ಕೊಳ್ಳಬೇಕಾಗುತ್ತೆ। ಈಗ ನಾವು ಹೇಗೆ ಒಂದು ಬಿಸಿನೆಸ್ ನಲ್ಲಿ ಪ್ರಾಫಿಟ್ ನೋಡೋದಾದ್ರೆ, ನಮಗೆ 10 ಕೆಜಿ ಟೊಮೆಟೊ ಕೆಚಪ್ ರೆಡಿ ಆಗಲು 25 ಕೆಜಿ ಟೊಮೆಟೊ ಬೇಕಾಗುತ್ತೆ। 1 ಕೆಜಿ ಗೆ 10 ರೂಪಾಯಿ ತರ ಹಿಡಿದ್ರು ನಮಗೆ ಇಲ್ಲಿ 250 ರೂಪಾಯಿ ಆಗುತ್ತೆ। ಮತ್ತೆ ಅರ್ಧ ಕೆಜಿ ನಮಗೆ ಇಲ್ಲಿ ಈರುಳ್ಳಿ ಬೇಕಾಗುತ್ತೆ, ಇದರ ಕಾಸ್ಟ್ 10 ರೂಪಾಯಿ। ಮತ್ತೆ 100 ಗ್ರಾಂ ನಷ್ಟು ಬೆಳ್ಳುಳ್ಳಿ ಬೇಕಾಗುತ್ತೆ, ಇದರ ಕಾಸ್ಟ್ 10 ರೂಪಾಯಿ।
ಮತ್ತು ಒಂದು 20 ಗ್ರಾಂನಷ್ಟು ನಮಗೆ ಇಲ್ಲಿ ಚಿಲ್ಲಿ ಪೌಡರ್ ಕೂಡ ಬೇಕಾಗುತ್ತೆ. ಇದರ ಕಾಸ್ಟು 5 ರೂಪಾಯಿ ಮತ್ತು 2 ಕೆಜಿ ಸಕ್ಕರೆ ಬೇಕಾಗುತ್ತೆ. ಇದರ ಕಾಸ್ಟು 60 ರೂಪಾಯಿ ಮತ್ತು ಬೆಂಜೋಯಿಕ್ ಎಸಿಡ್ ಬೇಕಾಗುತ್ತೆ. ಇದು ನಮಗೊಂದು 5 ರೂಪಾಯಿನಷ್ಟು ಬೇಕಾಗುತ್ತೆ. ಇದೆಲ್ಲ ಸೇರಿ 340 ರೂಪಾಯಿ ಆಗುತ್ತೆ. ಮತ್ತು ಇದಕ್ಕೆ ಪ್ಯಾಕಿಂಗ್ ಕವರ್, ಎಲೆಕ್ಟ್ರಿಷಿಯನ್, ಲೇಬರ್ ಖರ್ಚು ಸೇರಿ 60 ರೂಪಾಯಿನ ನಾವು ತೆಗೆದರೂ ಕೂಡ ಇಲ್ಲಿ 400 ರೂಪಾಯಿ ಆಗುತ್ತೆ. ಅಂದರೆ 10 ಕೆಜಿ ಟೊಮೊಟೊ ಕೆಚಪ್ ರೆಡಿ ಆಗಲು ನಮಗೆ 400 ರೂಪಾಯಿ ಆಗುತ್ತೆ. 1 ಕೆಜಿ ಟೊಮೊಟೊ ಕೆಚಪ್ ರೆಡಿ ಆಗಲು ನಮಗೆ 40 ರೂಪಾಯಿ ಆಗುತ್ತೆ. 1 ಕೆಜಿ ಕೆಚಪ್ನ ನಾವು ಹೋಲ್ಸೇಲ್ ಅಂಗಡಿಗಳಿಗೆ ಮಾರ್ಕೆಟಿಂಗ್ ಮಾಡಿದರೆ 80 ರೂಪಾಯಿ ಆಗುತ್ತೆ. ಈ 80 ರೂಪಾಯಿನಲ್ಲಿ ನಾವು 40 ರೂಪಾಯಿ ಖರ್ಚನ್ನು ತೆಗೆದರೆ ನಮಗೆ 40 ರೂಪಾಯಿ ಪ್ರಾಫಿಟ್ ಉಳಿಯುತ್ತೆ. ಇದು ಒಂದು ದಿನಕ್ಕೆ ಆಗ್ತಕ್ಕಂಥ ಪ್ರಾಫಿಟ್. ಇದನ್ನೇ ನಾವು ಪ್ರತಿದಿನ ಒಂದು 50 ಕೆ ಜಿಯಷ್ಟು ಕೆಚಪ್ನ ರೆಡಿ ಮಾಡಿ ಮಾರ್ಕೆಟಿಂಗ್ ಮಾಡಿದರೆ 2000 ರೂಪಾಯಿ ಪ್ರಾಫಿಟನ್ನು ನಾವಿಲ್ಲಿ ಕಾಣಬಹುದು. ಇದನ್ನೇ ನಾವು ಒಂದು ತಿಂಗಳಿಗೆ ಲೆಕ್ಕ ಹಾಕಿದರೆ 60,000 ರೂಪಾಯಿ ಪ್ರಾಫಿಟ್ನ ನಾವು ಕಾಣಬಹುದು. ಈ ಬಿಸ್ನೆಸ್ಗೆ ಲೈಸೆನ್ಸ್ ಕೂಡ ಬೇಕಾಗತ್ತೆ. ಲೋಕಲ್ ಮುನ್ಸಿಪಲ್ ಕಾರ್ಪೊರೇಷನ್ ಅವ್ರ ಹತ್ರ ನೀವು ಪರ್ಮಿಷನ್ನ ತೊಗೊಂಡ್ಬಿಟ್ಟು ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕಾಗತ್ತೆ. FSSAI ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಬೇಕಾಗತ್ತೆ. MSME ಉದ್ಯೋಗ ಆಧಾರ್ ಸ್ಕೀಮ್ನಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಬೇಕಾಗತ್ತೆ. MSME ನೀವು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೋದ್ರಿಂದ ನಿಮಗೆ ಗೌರ್ಮೆಂಟಿಂದ ಲೋನ್ ಮತ್ತು ಸಬ್ಸಿಡಿ ಕೂಡ ಸಿಗುತ್ತೆ. ಈ ಯೋಜನೆಯ ಲಾಭವನ್ನು ಕೂಡ ನೀವು ಪಡಿಬಹುದು. ನಿಮ್ಮ ಬಿಸ್ನೆಸ್ ಗ್ರೋತ್ ಆದ ಹಾಗೆ ನೀವು GST ರಿಜಿಸ್ಟ್ರೇಷನ್ ಕೂಡ ಮಾಡಿಸ್ಕೊಳ್ಬೇಕಾಗತ್ತೆ. ಇನ್ನು ಈ ಒಂದು ಬಿಸ್ನೆಸ್ಗೆ ಮಾರ್ಕೆಟಿಂಗ್ ನೋಡೋದಾದರೆ ನೀವಿದನ್ನು ಹೋಟೆಲ್, ರೆಸ್ಟೋರೆಂಟ್, ಕ್ಯಾಂಟೀನ್ ಮತ್ತು ಈ ಬೇಕ್ರಿ, ಗ್ರೋಸರಿ ಸ್ಟೋರ್, ಇನ್ನೂ ಹಲವಾರು ಕಡೆಗಳಲ್ಲಿ ನೀವಿದನ್ನು ಮಾರ್ಕೆಟಿಂಗ್ ಮಾಡಬಹುದು. ಯಾವುದೇ ಬಿಸ್ನೆಸ್ನಲ್ಲಿ ಮಾರ್ಕೆಟ್ ಅನ್ನೋದು ತುಂಬಾ ಮುಖ್ಯವಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಒಂದು ಬಿಸ್ನೆಸ್ ಟಿಪ್ಸ್ ನಿಮಗೆ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯಬೇಡಿ. ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿವರೆಗೂ ನಮಸ್ಕಾರ.